ನಮಸ್ಕಾರ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳೇ, ಈಗ ನಾವು ಪಾಠ 3 ಪ್ರಿಯರ ಮಾತೆ ಜೀಜಾಬಾಯಿ ಈ ಪಾಠದ ಸಾರಾಂಶವನ್ನು ಇವತ್ತು ಅಭ್ಯಾಸ ಮಾಡೋಣ. ತಮ್ಮ ಹತ್ರ 4ನೇ ತರಗತಿಯ ಪಠ್ಯಪುಸ್ತಕವನ್ನು ತೆಗೆದುಕೊಂಡು ಸರಿಯಾಗಿ ಓದುವಂತಹದನ್ನು ಗಮನಿಸಿ ಜೊತೆಗೆ ಸಾರಾಂಶವನ್ನು ತಿಳಿದುಕೊಳ್ಳಿ. ಮೊದಲನೇದಾಗಿ ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವೀರಮಾತೆ ಜೀಜಾಬಾಯಿ ಪಾಠದಲ್ಲಿ ಕಲಿಕೆಗೆ ದಾರಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಕೆಲವು ಭಾವಚಿತ್ರಗಳನ್ನು ಗಮನಿಸ್ತಾ ಇದ್ದೀವಿ. ಅದರಲ್ಲಿ ಮೊದಲನೆಯ ಭಾವಚಿತ್ರವನ್ನು ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿ ಗಮನಿಸಿ, ಯಾರಿದ್ದಾರೆ ಅಂತಂದರೆ ಮಹಾತ್ಮ ಗಾಂಧೀಜಿಯವರಿದ್ದಾರೆ. ನೋಡಿ, ಒಂದನೇದಾಗಿರ್ತಕ್ಕಂಥ ಚಿತ್ರದಲ್ಲಿ ಮಹಾತ್ಮ ಗಾಂಧೀಜಿಯವರು ಇದ್ದಾರೆ. ಅಹಿಂಸಾ ಮಾರ್ಗದ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ನಮ್ಮ ಮಹಾತ್ಮ ಗಾಂಧೀಜಿ, ರಾಷ್ಟ್ರಪಿತ ಅಂತ ಕೂಡ ಇವರನ್ನು ನಾವು ಸಂಬೋಧನೆ ಮಾಡುತ್ತೇವೆ. ಇನ್ನ ಎರಡನೇ ಚಿತ್ರವನ್ನು ಗಮನಿಸಿ, ಇಲ್ಲಿರ್ತಕ್ಕಂತಹ ಭಾವಚಿತ್ರ ಯಾರಂದ್ರೆ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು. ನೋಡಿ, ಎರಡನೆಯ ಒಂದು ಭಾವಚಿತ್ರದಲ್ಲಿರುವವರು ನೆಹರು. ಇವರನ್ನ ಚಾಚಾ ಅಂತ ಕೂಡ ಮಕ್ಕಳು ಪ್ರೀತಿಯಿಂದ ಕರೆಯುತ್ತಾರೆ. ಇನ್ನ ಮೂರನೆಯ ಚಿತ್ರವನ್ನು ನೀವು ಗಮನಿಸಿ, ಅಲ್ಲಿ ಯಾರು ಆ ಭಾವಚಿತ್ರದಲ್ಲಿ ಇರ್ತಕ್ಕಂಥವ್ರಂದ್ರೆ ನಮ್ಮ ಬಸವಣ್ಣ ಅಂತ ಕರಿತೀವಿ ನಾವು ಇವರನ್ನ, ಜಗಜ್ಯೋತಿ ಬಸವಣ್ಣ. ಶ್ರೇಷ್ಠ ವಚನಗಳನ್ನ ರಚನೆ ಮಾಡತಕ್ಕಂತಹ, ಜಾತಿಯ ಪದ್ಧತಿಯನ್ನ ನಿರ್ಮೂಲನೆ ಮಾಡತಕ್ಕಂಥವ್ರು, ಭೇದ ಭಾವ ಇರತಕ್ಕಂತಹ ಅನೇಕ ಜನರನ್ನ ನಾವು ಇಲ್ಲಿ ಸಮಾಜದಿಂದ ಅಂತಹ ವ್ಯಕ್ತಿಗಳನ್ನ ಕಡಿಮೆ ಮಾಡುವಂತಹ ದೃಷ್ಟಿಯಲ್ಲಿ ಅನೇಕ ವಚನವನ್ನ ರಚನೆ ಮಾಡಿದವರೇ ಬಸವಣ್ಣವರು. ಅಂದ್ರೆ ಜಗಜ್ಯೋತಿ ಬಸವಣ್ಣ ಕಾಯಕವೇ ಕೈಲಾಸ ಅನ್ನೋದನ್ನ ತಿಳಿಸಿಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ. ಇನ್ನ ನಾಲ್ಕನೇ ಚಿತ್ರ ಗಮನಿಸಿ, ನಾಲ್ಕನೇ ಚಿತ್ರದಲ್ಲಿ ನಾವು ಮತ್ತೊಬ್ಬ ವ್ಯಕ್ತಿಯ ಭಾವಚಿತ್ರವನ್ನು ನೋಡ್ತಾ ಇದ್ವಿ. ಆ ವ್ಯಕ್ತಿ ಯಾರಂದ್ರೆ ಸಂವಿಧಾನ ಶಿಲ್ಪಿ ಅಂತ ಕರಿತಾ ಇದ್ವಿ ಅವರನ್ನ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇಶದಲ್ಲಿ ಎಲ್ಲ ನಾಗರಿಕರು ಸಮಾನ ಹಕ್ಕುಗಳನ್ನ, ಸಮಾನ ಕರ್ತವ್ಯಗಳನ್ನ ಹೊಂದಿರಬೇಕನ್ನುವಂತಹ ಕಾನೂನನ್ನ ಬರೆದು, ಅಂದ್ರೆ ಸಂವಿಧಾನವನ್ನ ಬರೆದು ಅದನ್ನು ದೇಶಕ್ಕೆ ಒಪ್ಪಿಸಿದಂತಹ ಮಹಾ ವ್ಯಕ್ತಿ ಯಾರಾದ್ರೆ ಅದು ಒಬ್ಬ ಮಹಾನ್ ಹೋರಾಟಗಾರ ಬಿ ಆರ್ ಅಂಬೇಡ್ಕರ್. ದೇಶದ ಮೊದಲ ಕಾನೂನು ಮಂತ್ರಿ ಕೂಡ ಆಗಿದ್ದರು. ಇದಾದ ನಂತರ ಮುಂದಿನ ಚಿತ್ರವನ್ನು ಗಮನಿಸಿ, ಇಲ್ಲಿ ಒಬ್ಬ ಮಹಿಳೆಯ ಚಿತ್ರವಿದೆ. ಒನಕೆಯನ್ನ ಮೇಲೆತ್ತಿ ಹಿಡಿದಿರ್ತಕ್ಕಂಥ ಒಂದು ಚಿತ್ರ. ಅಲ್ಲಿರ್ತಕ್ಕಂಥ ಮಹಿಳೆ ಯಾರು ಅಂದ್ರೆ, ನಿಮಗೆಲ್ಲ ಗೊತ್ತಿದೆ, ಅಭ್ಯಾಸವನ್ನು ಮಾಡಿದ್ರಿ, ಒನಕೆ ಓಬವ್ವ ಅಂದಕ. ಒನಕೆ ಓಬವ್ವ ಹೈದರಾಲಿ ಸೈನಿಕರ ದಾಳಿಯಿಂದ ತನ್ನ ಚಿತ್ರದುರ್ಗ ಕೋಟೆಯನ್ನ ಕಾಪಾಡಿಕೊಂಡಂತಹ ಧೀರ ಮಹಿಳೆ, ವೀರ ಮಹಿಳೆ ಅದು ಒನಕೆ ಓಬವ್ವ. ಮುಂದಿನ ಚಿತ್ರವನ್ನು ಗಮನಿಸಿ, ಅಲ್ಲೂ ಕೂಡ ಒಬ್ಬ ಮಹಿಳೆಯ ಚಿತ್ರವಿದೆ. ಕುದುರೆ ಸವಾರಿಯನ್ನು ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಆ ಮಹಿಳೆ ಯಾರು ಅಂತಂದ್ರೆ ಗಮನಿಸಿ, ಅವರೇ ನಮ್ಮ ಜಿಲ್ಲೆಯ ಹೆಮ್ಮೆಯ ವೀರ ಮಹಿಳೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ. ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಪ್ರಜೆಗಳ ರಕ್ಷಣೆಗಾಗಿ, ನಾಡಿನ ರಕ್ಷಣೆಗಾಗಿ ಪ್ರಾಣದ ಹಂಗನ್ನು ತೊರೆದು ಹೋರಾಟ ಮಾಡಿ ಮರಣವನ್ನು ಹೊಂದಿರತಕ್ಕಂಥ ಮಹಿಳೆ ಅದು ನಮ್ಮ ನಾಡಿನ ಶ್ರೇಷ್ಠ ಮಹಿಳೆ, ಕಿತ್ತೂರು ನಾಡಿನ ಚೆನ್ನಮ್ಮ. ಇನ್ನ ಮುಂದಿನ ಭಾವಚಿತ್ರ ಗಮನಿಸಿ, ಅಲ್ಲಿರ್ತಕ್ಕಂಥ ಚಿತ್ರ ಯಾರಂದ್ರೆ ಅದು ಕುವೆಂಪು. ನೋಡಿ, ಮುಂದಿನ ಚಿತ್ರದಲ್ಲಿ ಇರ್ತಕ್ಕಂಥವ್ರು ಯಾರಂದ್ರೆ ಕುವೆಂಪು. ರಾಷ್ಟ್ರಕವಿ ಅಂತ ಕರಿತೀವಿ ನಮ್ಮ ಕನ್ನಡ ನಾಡಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ದೊರಕಿಸಿಕೊಟ್ಟವರು. ಇವರು ಶ್ರೇಷ್ಠ ಬರಹಗಾರರು, ಕಾನೂನು ಹೆಗ್ಗಡ್ತಿ,
ಮಲೆಗಳಲ್ಲಿ ಮದುಮಗಳು, ಹೀಗೆ ಶ್ರೀ ರಾಮಾಯಣ ದರ್ಶನ ಅಂತಕ್ಕಂತ ಕೃತಿಗಳನ್ನ ಬರೆದಂತ ಶ್ರೇಷ್ಠ ಸಾಹಿತಿ ನಮ್ಮ ನಾಡಿನ ಕುವೆಂಪುರವರು. ಕೊನೆಯದಾಗಿರ್ತಕ್ಕಂತ ಒಂದು ಚಿತ್ರ ಗಮನಿಸಿ, ಅಲ್ಲಿರ್ತಕ್ಕಂಥ ಚಿತ್ರದಲ್ಲಿರ್ತಕ್ಕಂಥವ್ರು ಕೂಡ ಅವರು ಮಹಿಳೆಯಾಗಿದ್ದಾರೆ. ಹಾಗಾದ್ರೆ ಅವ್ರು ಯಾರು ಅಂದ್ರೆ, ಅವರೇ ಮದರ್ ತೆರೇಸಾ. ಮದರ್ ತೆರೇಸಾ ಅಂದ್ರೆ ಸಮಾಜದ ಅನೇಕ ನಾಗರಿಕರು ತೊಂದರೆಗಳಿಗೆ ಒಳಗಾಗಿರ್ತಾರೆ. ಕೆಲವರು ಅಂದ್ರೆ ರೋಗಗಳಿಗಾಗಿರ್ಬೋದು, ಬಡವರಾಗಿರ್ಬೋದು, ವೃದ್ಧರಾಗಿರ್ಬೋದು, ಅನಾಥ ಮಕ್ಕಳಾಗಿರ್ಬೋದು, ಇಂತಹ ಸನ್ನಿವೇಶದಲ್ಲಿ ಅವರು ಅವರ ಸೇವೆಯನ್ನ ಮಾಡಿ ಶ್ರೇಷ್ಠ ಪ್ರಪಂಚದ ಪ್ರಶಸ್ತಿಯಾಗಿರ್ತಕ್ಕಂಥ ನೊಬೆಲ್ ಪ್ರಶಸ್ತಿಯನ್ನ ಪಡೆದಂತಹ ಒಬ್ಬ ಮಹಿಳೆ ಯಾರಂದ್ರೆ ಮದರ್ ತೆರೇಸಾ. ಈಗ ನಿಮ್ಮ ಪಾಠದಲ್ಲಿರ್ತಕ್ಕಂಥದ್ದು ಕೂಡ ಏನಾಗಿದೆ, ವೀರ ಮಾತೆಯ ಕುರಿತಾಗಿರ್ತಕ್ಕಂಥ ಒಂದು ಕಥೆ ಇದೆ, ಅಥವಾ ಒಂದು ಜೀವನ ಚರಿತ್ರೆ ಇದೆ. ಅದು ಯಾರಂದ್ರೆ ಜೀಜಾಬಾಯಿ ಅಂತಕ್ಕಂಥ ವೀರ ಮಹಿಳೆಯ ಕಥೆಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನೀವು ಎಲ್ಲರೂ ನಿಮ್ಮ ಪಠ್ಯಪುಸ್ತಕವನ್ನ ಸರಿಯಾಗಿ ನಿಮ್ಮ ಹತ್ರ ಇಟ್ಟುಕೊಂಡು ಈಗ ಓದುವಂಥದ್ದನ್ನ ಗಮನಿಸಿ, ಪಾಠ 3, ವೀರ ಮಾತೆ ಜೀಜಾಬಾಯಿ. ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು. ಹುಸಿನಗೆ ಬೀರುತ್ತಾ ಅವನ ತಾಯಿ ಬಾಕಂದ, ಇಲ್ಲಿ ಕುಳಿತುಕೋ. ಆಗಲಿ ತಾಯಿ ಎಂದು ಬಾಲಕ ಕುಳಿತುಕೊಂಡನು. ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು, ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದನು ಬಾಲಕ. ನಾನು ಕೇಳಿದ್ದನ್ನು ಕೊಡುವೆಯ ಮಗನೇ ಎಂದು ತಾಯಿ ಸಂತೋಷದಿಂದ ಅಥವಾ ಅಭಿಮಾನದಿಂದ ನುಡಿದಳು. ಆಗಲಿ ಮಾತಾಜಿ, ಭವಾನಿ ತಾಯಿಯ ಮೇಲೆ ಆನೆ, ನೀನು ಕೇಳಿದ್ದನ್ನು ಕೊಡುವೆ ಎಂದನು ಮಗ. ತಾಯಿ ಮನಸ್ಸಿನಲ್ಲೇ ಯೋಚಿಸುತ್ತಾ, ಕುಮಾರ, ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು. ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ ಎಂದನು ಮಗ ಸಂತೋಷದಿಂದ. ನಾನು ಧನ್ಯಕಂದ, ಈಗ ಹೇಳುವೆನು ಕೇಳು. ಕೊಂಡಾನದುರ್ಗವು ಮೊಘಲರ ವಶದಲ್ಲಿದೆ, ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ ಮಗನನ್ನು ನೋಡುತ್ತಾ ತಾಯಿ. ಈ ರೀತಿ ಸಂಭಾಷಣೆ ನಡೆಸಿದ ತಾಯಿ ಮಗ ಯಾರು ಗೊತ್ತೇ? ಇವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರ ಮಾತೆ ಜಿಂಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣಾದ ಛತ್ರಪತಿ ಶಿವಾಜಿ. ನೋಡಿ, ಇಷ್ಟು ಇವತ್ತಿನ ಅಭ್ಯಾಸ ತಮಗೆ ಆಗಬೇಕು. ಗಮನಿಸಿ, ಇಲ್ಲಿ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ನೋಡಿ, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಅಂತಂದರೆ ಯಾರು ಹೇಳ್ತಾ ಇದ್ದಾರೆ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಅಂತೇಳಿ? ನೋಡಿ, ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಈ ಮಾತನ್ನ ಒಬ್ಬ ಬಾಲಕ ಹೇಳ್ತಾ ಇದ್ದಾನೆ. ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಅಂತೇಳಿ ಒಬ್ಬ ಬಾಲಕ ಹೇಳ್ತಾ ಇದ್ದಾನೆ. ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಒಬ್ಬ ಬಾಲಕ, ಈ ಬಾಲಕ ಇನ್ನೂ ಸರಿಯಾಗಿ ಮೀಸೆ ಬರೆದ ಬಾಲಕ, ವಿನಮ್ರತೆಯಿಂದ ಬಹಳ ವಿನಯದಿಂದ ಈ ಮಾತುಗಳನ್ನ ಆತ ಹೇಳ್ತಾ ಇದ್ದಾನೆ, ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಅಲ್ಲಿ ಅವನ ತಾಯಿ ಹುಸಿನಗೆ ಬೀರುತ್ತಾ, ಮಂದಹಾಸವನ್ನು ಬೀರುತ್ತಾ, ಬಾಕಂದ, ಇಲ್ಲಿ ಕುಳಿತುಕೋ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆ ಬಾಲಕನಿಗೆ ಹೇಳ್ತಾ ಇದ್ದಾರೆ ತಾಯಿ, ಬಾಕಂದ, ಇಲ್ಲಿ ಕುಳಿತುಕೋ ಎಂದು ತಾಯಿ ಮಾತನ್ನ ಹೇಳ್ತಾ ಇದ್ದಾರೆ ಬಾಲಕನಿಗೆ. ಆಗಲಿ ತಾಯಿ ಎಂದು ಮಗ ಅಲ್ಲಿ ಕುಳಿತುಕೊಂಡನು. ನೋಡಿ, ನಂತರ ಆಗಲಿ ತಾಯಿ ಅಂತ ಹೇಳಿ ಅದೇ ಬಾಲಕ ತುಂಬಾ ಚೆನ್ನಾಗಿ ಅಲ್ಲಿ ಒಂದು ಗೌರವವನ್ನು ಕೊಟ್ಟು ಕುಳಿತುಕೊಳ್ಳುತ್ತಾನೆ. ಬಾಲಕ ಹೀಗೆ ತಾಯಿ ನಮಸ್ಕಾರ ಮಾಡಿ ಅಲ್ಲಿ ಕುಳಿತುಕೊಳ್ಳುತ್ತಾನೆ ತಾಯಿಯ ಆದೇಶದಂತೆ. ಬಾಲಕ ಕೇಳ್ತಾನೆ, ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು
ಅಮ್ಮ ನಾನು ಯಾಕೆ ಇಲ್ಲಿಗೆ ಕರೆಸಿಕೊಂಡೆ? ನನ್ನಿಂದ ಏನಾಗಬೇಕು ಕೇಳು ತಾಯಿ ಅಂತ ಕೇಳ್ತಾನೆ. ನನ್ನಿಂದ ಏನಾಗಬೇಕು ತಾಯಿ ನಿನಗೆ ಕೇಳು. ಆಗ ತಾಯಿ ಕೇಳ್ತಾಳೆ ಮಗನನ್ನ, ನಾನು ಕೇಳಿದ್ದನ್ನು ಕೊಡುವೆಯ ಮಗನೇ? ನೋಡು ಮಗನೇ, ನಾನು ಏನು ಕೇಳ್ತೀನಲ್ಲ ಅದನ್ನೆಲ್ಲ ನೀನು ಕೊಡ್ತೀಯ ಅಂತ ಕೇಳ್ತಾನೆ. ಬಹಳ ಪ್ರೀತಿಯಿಂದ ಅಭಿಮಾನದಿಂದ ತಾಯಿ ಆ ಬಾಲಕನಿಗೆ ಕೇಳ್ತಾನೆ. ಆಮೇಲೆ ನೋಡಿ, ಆಗಲಿ ಮಾತಾಜಿ, ಮಾತನ್ನು ಕೊಟ್ಟು ಬಿಡ್ತಾನೆ, ವಚನವನ್ನು ಕೊಡ್ತಾನೆ. ಆಗಲಿ ಮಾತಾಜಿ, ಭವಾನಿ ತಾಯಿಯ ಮೇಲಾನೆ ನೀನು ಕೇಳಿದ್ದನ್ನು ಕೊಡುವೆ. ನೋಡಿ ಆ ಬಾಲಕನಿಗೆ ಅದೆಷ್ಟು ಆತ್ಮವಿಶ್ವಾಸ ಅಂತಂದ್ರೆ, ಭವಾನಿ ತಾಯಿಯ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ. ನೋಡಿ ಭವಾನಿ ತಾಯಿ ಮೇಲೆ ಆನೆ ಮಾಡಿ ಹೇಳ್ತಾನೆ ಬಾಲಕ, ನಾನು ನೀನು ಕೇಳಿದ್ದನ್ನೇ ಕೊಡುತ್ತೇನೆ ಅಂತ ಹೇಳಿ. ಆಗ ತಾಯಿ ಮನಸ್ಸಿನಲ್ಲೇ ಯೋಚಿಸುತ್ತಾ ಹೇಳ್ತಾಳೆ, ಯಾವ ರೀತಿಯಾಗಿ ಅಂದ್ರೆ, ಕುಮಾರ ನಾನು ನೀನೀಗ ಮಾತನ್ನ ಹೇಳ್ತಾ ಇದೀಯಾ, ಭವಾನಿ ತಾಯಿಯ ಮೇಲೆ ಆನೆ ಮಾಡ್ತಾ ಇದೀಯಾ, ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡುವೆಯ ಅಥವಾ ಕೊಡಬೇಕು ಅಂತೇಳಿ ತಾಯಿ ಕೂಡ ಹೇಳ್ತಾಳೆ. ಆವಾಗ ಬಾಲಕ ಕೂಡ ಹೇಳ್ತಾನೆ, ಕೇಳು ತಾಯಿ, ಅಗತ್ಯವಾಗಿ ನೀಡುತ್ತೇನೆ. ಕೇಳ್ತಾಯಿ, ನೀನೇನ್ ಕೇಳ್ಬೇಕಂತಿದ್ಯಾ ಕೇಳು, ಅಗತ್ಯವಾಗಿ ಅದನ್ನು ನಿನಗೆ ನಾನು ಕೊಡ್ತೇನೆ. ಮಗ ಸಂತೋಷದಿಂದ ಹೇಳ್ತಾನೆ ಈ ಮಾತನ್ನ. ಆಗ ಧನ್ಯ ಕಂದ ನಿನ್ನ ಈ ಮಾತಿಗೆ ಅಂತೇಳಿ ತಾಯಿ ಕೂಡ ಅವನಿಗೆ ಸಂತೋಷದಿಂದ ಹೇಳ್ತಾಳೆ. ಆಗ ಆಕೆ ಕೇಳ್ತಾಳೆ ಮಗನ ಬಗ್ಗೆ ಏನ್ ಕೇಳ್ತಾಳೆ ಅಂತಂದ್ರೆ, ನೋಡಿ ಕೊಂಡಾನ ದುಡ್ಡು ಮೊಘಲರ ವಶದಲ್ಲಿದೆ, ಕೊಂಡಾನ ದುಡ್ಡ ಮೊಘಲರ ವಶದಲ್ಲಿದೆ, ಅದನ್ನು ನೀನು ಅವನಿಗೆ ಗೆದ್ದು ಕೊಡಬೇಕು ಅಂತ ತಾಯಿ ಕೇಳ್ತಾಳೆ. ಮೊಘಲರ ವಶದಲ್ಲಿರ್ತಕ್ಕಂತಹ ಈ ಒಂದು ಸಾಮ್ರಾಜ್ಯವನ್ನ ಅಥವಾ ಒಂದು ಪ್ರದೇಶವನ್ನ ಕೊಂಡಾನ ದುರ್ಗವನ್ನ ನೀನು ಅವರ ಮೇಲೆ ಯುದ್ಧವನ್ನ ಮಾಡಿ ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಅಂತೇಳಿ ತಾಯಿ ಮಗನಿಗೆ ಕೇಳ್ತಾಳೆ, ಈ ಒಂದು ಮಗನಿಗೆ. ಆಗ ಹೇಳ್ತಾರೆ ಈ ರೀತಿಯಾಗಿರ್ತಕ್ಕಂತಹ ಸಂಭಾಷಣೆಯನ್ನ ಮಾತುಕತೆಯನ್ನ ಮಾಡಿದವರು ಯಾರು ಅಂತಂದ್ರೆ, ಅದು ಯಾರು ಅಲ್ಲ, ನೆನಪಿಟ್ಕೊಳ್ರಿ, ಭಾರತದ ಇತಿಹಾಸದಲ್ಲಿ ಭಾರತ ಎಲ್ಲಿಯವರೆಗೂ ಪ್ರಪಂಚದಲ್ಲಿ ಶಾಶ್ವತವಾಗಿ ಇರುತ್ತದೆಯೋ ಅಲ್ಲಿಯವರೆಗೂ ಈ ಹೆಸರುಗಳು ನೆನಪಿನಿಂದ ಹೋಗದಂತಹವು. ಅದೇ ಯಾವಂದ್ರೆ ಶಾಶ್ವತವಾಗಿ ಸ್ಥಾನ ಪಡೆದಿರುವಂತಹ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ, ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ಛತ್ರಪತಿ ಶಿವಾಜಿ. ಈ ರೀತಿ ಸಂಭಾಷಣೆ ಮಾಡಿದವರು ಯಾರಂದ್ರೆ ಬೇರೆ ಯಾರೂ ಅಲ್ಲ, ಅದೇ ತಾಯಿ ಮತ್ತು ಮಗ. ತಾಯಿ ಹೆಸರು ಜೀಜಾಬಾಯಿ, ಮಗ ಯಾರಂದ್ರೆ ಶಿವಾಜಿ. ಛತ್ರಪತಿ ಶಿವಾಜಿ ಅನ್ನೋದು ಆತನ ಬಿರುದು. ಆತ ಮರಾಠ ಸಾಮ್ರಾಜ್ಯವನ್ನ ಕಟ್ಟುತ್ತಾನೆ. ಮರಾಠ ಸಾಮ್ರಾಜ್ಯದ ಅಭಿವೃದ್ಧಿಗೆ ಸಾಕಷ್ಟು ಹೋರಾಟಗಳನ್ನ ಯುದ್ಧಗಳನ್ನ ಮಾಡಿ ತಾಯಿ ಕೇಳಿದಂತೆ ಪಂಡಾನುದುರ್ಗವನ್ನ ಗೆದ್ದು ಕೊಡ್ತಾನೆ ಬಹುಮಾನವಾಗಿ. ಇಂಥ ಒಂದು ಕಥೆಯನ್ನು ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದುವರಿಸೋಣ. ಈ ಒಂದು ಅಭ್ಯಾಸದಲ್ಲಿ ಇವತ್ತು ಇಷ್ಟು ನಾನು ಸಾಕು ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋವನ್ನು ನೀವು ನೋಡಿ, ಇಲ್ಲಿ ಬಂದಿರತಕ್ಕಂಥ ಸಂಭಾಷಣೆಗಳನ್ನು ನೀವು ಬರೆದುಕೊಂಡು ಯಾರು ಯಾರಿಗೆ ಈ ಪ್ರಶ್ನೆಗಳನ್ನು ರಚಿಸಿ ಉತ್ತರವನ್ನು ಕೂಡ ಬರೆದು ನಮಗೆ ಕಳುಹಿಸಿ. ಎಲ್ಲರಿಗೂ ಧನ್ಯವಾದ.